ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೊಯ್ಸಳ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸುಸ್ವಾಗತ ಸ್ನೇಹಿತರೆ. SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಇಲಾಖೆಯಿಂದ 1422 ಸರ್ಕಲ್ ಆಧಾರಿತ ಆಫೀಸರ್ಸ್ನವನ್ನು ಹುದ್ದೆಗಳನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಇಚ್ಛೆ ಪಡುವಂತಹ ಒಂದು ಅಭ್ಯರ್ಥಿಗಳು ಇವನ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ ಅಂದರೆ ಆನ್ಲೈನ್ ಮುಖಾಂತರವೇ ಈ ಒಂದು ಉದ್ಯೋಗವನ್ನು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಒಟ್ಟಾರೆಯಾಗಿ 1422 ಹುದ್ದೆಗಳನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಸರ್ಕಲ್ ಆಧಾರಿತ ಆಫೀಸರ್ಸ್ನ ಹುದ್ದೆಯನ್ನು ಬಿಟ್ಟಿದ್ದಾರೆ. ಈ ಒಂದು ಉದ್ಯೋಗದ ಒಂದು ಸಂಕ್ಷಿಪ್ತ ನೋಟಿಫಿಕೇಶನ್ ಅಪ್ಡೇಟ್ಸ್ ಮತ್ತು ಆ ಒಂದು ಉದ್ಯೋಗದ ಒಂದು ಸಂಪೂರ್ಣ ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡೋದು ಎಂಡ್ವರೆಗೆ ನೋಡಿ ಸ್ನೇಹಿತರೆ. ಒಂದು ಉದ್ಯೋಗದ ಸಂಕ್ಷಿಪ್ತ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಸಹ ಕ್ಲಿಕ್ ಮಾಡಿ ಸ್ನೇಹಿತರೆ. ಮೊದಲನೇದಾಗಿ ಒಂದು ಉದ್ಯೋಗದ ಒಂದು ನೇಮಕಾತಿ ವಿವರ ಕೊಟ್ಟಿದ್ದಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ನೀಡಿದ್ದಾರೆ. ಈ ಒಂದು ಉದ್ಯೋಗದ ಹೆಸರು ನೋಡಬೇಕಾದ್ರೆ ಸರ್ಕಲ್ ಆಧಾರಿತ ಅಧಿಕಾರಿಯ ಒಂದು ಹುದ್ದೆ ಅಂತೇಳಿ ನೀಡಿದ್ದಾರೆ. ಒಟ್ಟಾರೆಯಾಗಿ 1422 ಹುದ್ದೆಗಳನ್ನು ಈ ಒಂದು ಇಲಾಖೆಯಿಂದ ಬಿಟ್ಟಿದ್ದಾರೆ. ಈ ಒಂದು ಉದ್ಯೋಗದ ಒಂದು ಸಂಬಳ 36,000 63,840 ಪ್ರತಿ ತಿಂಗಳ ಒಂದು ಮಂತ್ಲಿ ಸ್ಯಾಲ್ರಿ ಅಂತೇಳಿ ನೀಡಿದ್ದಾರೆ. ಒಂದು ಒಳ್ಳೆಯ ಸ್ಯಾಲ್ರಿ ಅಂತಲೇ ಹೇಳಬಹುದು. ಈ ಒಂದು ಉದ್ಯೋಗದ ಒಂದು ಸ್ಥಳ ಅಂದರೆ ಲೊಕೇಶನ್ ನೋಡಬೇಕಾದ್ರೆ ಆಲ್ ಓವರ್ ಇಂಡಿಯಾ ಇದೆ. ಯಾವುದೇ ಒಂದು ರಾಜ್ಯಕ್ಕೆ ನೀವು ಒಂದು ಉದ್ಯೋಗವನ್ನು ಪಡೆದುಕೊಳ್ಳಬಹುದು. ಈ ಒಂದು ಉದ್ಯೋಗಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ವೆಬ್ಸೈಟ್ನ ಲಿಂಕ್ ಇದನ್ನು ಸ್ನೇಹಿತರೆ. ವೆಬ್ಸೈಟ್ನ ಲಿಂಕ್ ನೋಡಬೇಕಾದ್ರೆ SBI.CO.in ಈ ಒಂದು ವೆಬ್ಸೈಟ್ನಲ್ಲಿ ಒಂದು ಉದ್ಯೋಗಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನೀವು ಮತ್ತು ನಿಮ್ಮ ಸ್ನೇಹಿತರನ್ನು ಸಹ ಶೇರ್ ಮಾಡಿ. ಈ ಒಂದು ಉದ್ಯೋಗದ ಒಂದು ಶೈಕ್ಷಣಿಕ ಅರ್ಹತೆ ಎಜುಕೇಷನಲ್ ಕ್ವಾಲಿಫಿಕೇಶನ್ ನೋಡಬೇಕಾದ್ರೆ ಸ್ನೇಹಿತರೆ, ಕೇವಲ ಒಂದು ಪದವಿ ಮುಗಿಸಿದ್ರೆ ಸಾಕು ಒಂದು ಉದ್ಯೋಗಕ್ಕೆ ನೀವು ಎಲಿಜಿಬಲ್ ಆಗ್ಬೋದು. ಅಂದರೆ ಯಾವುದೇ ಒಂದು ಮಾನ್ಯತೆ ಪಡೆದಿರತಕ್ಕಂಥ ಒಂದು ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಪದವಿ ಮುಗಿಸಿರಬೇಕಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಉದ್ಯೋಗದೊಂದು ಏಜ್ ನೋಡಬೇಕಾದ್ರೆ, ಮೊದಲನೇದಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೇಮಕಾತಿಯ ಒಂದು ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು 39/2022 ಕನಿಷ್ಠ 21 ವರ್ಷ ಮತ್ತು ಗರಿಷ್ಠ 30 ವರ್ಷ ಅಂತೇಳಿ ನೀಡಿದ್ದಾರೆ. 21 ವರ್ಷ ಒಳಗಿರ್ತಕ್ಕಂಥ ಒಂದು ಅಭ್ಯರ್ಥಿಗಳು ಒಂದು ಉದ್ಯೋಗಕ್ಕೆ ಎಲಿಜಿಬಲ್ ಆಗಬಹುದು. ಒಂದು ಉದ್ಯೋಗದೊಂದು ಏಜ್ ರಿಯಾಕ್ಷನ್ ಅಂದರೆ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ. ಮೊದಲನೇದಾಗಿ OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ ಅಂತೇಳಿ ನೀಡಿದ್ದಾರೆ. PWBD ಸಾಮಾನ್ಯ EWS ಅಭ್ಯರ್ಥಿಗಳಿಗೆ 10 ವರ್ಷ ಒಂದು ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ. ಕೊನೆಯದಾಗಿ PWBD OBC ಅಭ್ಯರ್ಥಿಗಳಿಗೆ 13 ವರ್ಷ, PWBD SC/ST ಒಂದು ಅಭ್ಯರ್ಥಿಗಳ ಒಂದು ವಯೋಮಿತಿ ಸಡಿಲಿಕೆ ನೋಡಬೇಕಾದ್ರೆ 15 ವರ್ಷ ಅಂತೇಳಿ ನೀಡಿದ್ದಾರೆ. ಇವನು ಉದ್ಯೋಗದೊಂದು ಅರ್ಜಿ ಶುಲ್ಕ ಅಂದರೆ ಒಂದು ಅಪ್ಲಿಕೇಶನ್ ಫೀ ನೋಡಬೇಕಾದ್ರೆ, ಮೊದಲನೇದಾಗಿ ಸಾಮಾನ್ಯ EWS OBC ಅಭ್ಯರ್ಥಿಗಳಿಗೆ 750, SC/ST ಮತ್ತು PWBD ಅಭ್ಯರ್ಥಿಗಳಿಗೆ ಯಾವುದೇ ತರಹ ಒಂದು ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಪಾವತಿ ವಿಧಾನ ಅಂದರೆ, ಈ ಒಂದು ಉದ್ಯೋಗಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಿದ ನಂತರ ಒಂದು ಅರ್ಜಿ ಶುಲ್ಕವನ್ನು ಮಾಡಬೇಕಾದ್ರೆ ಆನ್ಲೈನ್ ಮುಖಾಂತರವೇ ಈ ಒಂದು ಉದ್ಯೋಗಕ್ಕೆ ನೀವು ಅಪ್ಲಿಕೇಶನ್ ಫೀ ತುಂಬಬೇಕಾಗುತ್ತೆ ಅಂತೇಳಿ ನೀಡಿದ್ದಾರೆ. ಒಂದು ಉದ್ಯೋಗದ ಒಂದು ಸೆಲೆಕ್ಷನ್ ಪ್ರೊಸೆಸ್ ಅಂದರೆ ಆಯ್ಕೆ ಪ್ರಕ್ರಿಯೆ ಸಹ ಕೊಟ್ಟಿದ್ದಾರೆ. ಮೊದಲನೇದಾಗಿ ಒಂದು ಆನ್ಲೈನ್ ಟೆಸ್ಟ್ ಇರುತ್ತೆ, ಅಂದರೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಯಾವುದಾದ್ರೂ ಒಂದು ಎಕ್ಸಾಮ್ ಇರುತ್ತೆ. ತದನಂತರ ಸ್ಕ್ರೀನಿಂಗ್ ಮತ್ತು ಸಂದರ್ಶನದ ಮೂಲಕ ನಿಮಗೆ ಒಂದು ಆಯ್ಕೆಯನ್ನು ಮಾಡುತ್ತಾರೆ ಅಂತೇಳಿ ನೀಡಿದ್ದಾರೆ. ಈ ಒಂದು ಉದ್ಯೋಗದ ಒಂದು ಪ್ರಮುಖ ದಿನಾಂಕಗಳನ್ನು ಇಂಪಾರ್ಟೆಂಟ್ ಡೇಟ್ಸ್ ನೋಡಬೇಕಾದ್ರೆ, ಮೊದಲಾಗಿ ಒಂದು ಉದ್ಯೋಗಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುವಂಥ ಒಂದು ಪ್ರಾರಂಭದ ದಿನಾಂಕ 18/10/2022, ಕೊನೆಯ ದಿನಾಂಕ 7/11/2022 ಅಂತೇಳಿ ನೀಡಿದ್ದಾರೆ. ಅದೇ ರೀತಿಯಾಗಿ ಒಂದು ಉದ್ಯೋಗದ ಒಂದು ಅರ್ಜಿ ಶುಲ್ಕವನ್ನು ಪಾವತಿಸತಕ್ಕಂಥ ಒಂದು ಕೊನೆಯ ದಿನಾಂಕ 7/11/2022 ಅಂತೇಳಿ ನೀಡಿದ್ದಾರೆ. ಈ ಒಂದು ಉದ್ಯೋಗ ನೀವು ಅರ್ಜಿಯನ್ನು ಸಲ್ಲಿಸಿದ ನಂತರ ಅವರು ಒಂದು ಎಕ್ಸಾಮ್ ತೆಗೆದುಕೊಳ್ಳುವ ಅಂದರೆ ಆನ್ಲೈನ್ ಮುಖಾಂತರ ಒಂದು ಪರೀಕ್ಷೆ ತೆಗೆದುಕೊಳ್ಳುವಂಥ ಒಂದು ದಿನಾಂಕ ಸಹ ಕೊಟ್ಟಿದ್ದಾರೆ. 4/12/2022 ಅಂತೇಳಿ ನೀಡಿದ್ದಾರೆ ಸ್ನೇಹಿತರೆ. ಇದೊಂದು ಒಳ್ಳೆ ಅಪರ್ಚುನಿಟಿ ಅಂತಲೇ ಹೇಳಬಹುದು. ನೀವು ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಒಂದು ಉದ್ಯೋಗದ ಸಂಕ್ಷಿಪ್ತ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ಗಳನ್ನು ತಿಳಿದುಕೊಂಡು ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸುತ್ತಾರೆ ಸ್ನೇಹಿತರೆ. ಒಂದು ಒಳ್ಳೆಯ ಒಂದು ಸುವರ್ಣಾವಕಾಶ ಅಂತಲೇ ಹೇಳಬಹುದು, ಏಕೆಂದರೆ SBI ಒಟ್ಟಾರೆಯಾಗಿ 1400 ಅಧಿಕ ಒಂದು ಹುದ್ದೆಯನ್ನು ಬಿಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ಒಂದು ಉದ್ಯೋಗದ ಮಾಹಿತಿ ಸಂಪೂರ್ಣವಾಗಿ ಅರ್ಥವಾಗಿದೆ ಅನಿಸುತ್ತೆ. ಅರ್ಥವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೊಂದು ವಿಡಿಯೋದೊಂದಿಗೆ ಜಾಬ್ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ಗಳಿಗೆ ಮತ್ತೆ ಬರ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.